हेलो फ्रेंड्स, वेलकम टू स्पर्धा चैंपियन। फ्रेंड्स, वीडियो नानु डिसेंबर 23 रा इंपॉर्टेंट करंट अफेयर्स बगे डिस्कशन मर्तीनी। वीडियो स्टार्ट मड़किंत मुंचे नीवु नम चानल सब्सक्राइब मड़ी लंद्रे सब्सक्राइब मड़ी, हागे नम्म एल्ला वीडियो गळ नोटिफिकेशन गागी बेल आइकन मेले क्लिक मड़ी। विद्युत क्षेत्र कौशल्य अभिवृद्धि मोदल बारिगे भारतद याव नगरदल्लि कौशल्य अभिवृद्धिय सेंटर आफ् एक्सलेन्स अन्नु आरंभिसलागिदे। करेक्ट आंसर आप्शन ए गुरुग्राम। कौशलाभिवृद्धि राज्य सचिव राजकुमार सिंग अवरु गुरुग्रामदल्लि विद्युत क्षेत्रदल्लि कौशल्य अभिवृद्धिगागि मोदल सेंटर आफ् एक्सलेन्स अन्नु उद्घाटिसिदरु। हरियाणद गुरुग्रामद नेशनल इंस्टिट्यूट आफ् सोलर एनर्जी आवरणदल्लि COE अथवा सेंटर आफ् एक्सलेन्स अन्नु स्थापिसलागिदे। इप्पत्तने IORA मंत्रिगळ मंडळि सभे इत्तीचेगे नडेयितु। 2020 COM न अतिथेय देश यावुदु? करेक्ट आंसर आप्शन डि UAE। IORA कौन्सिल आफ् मिनिस्टर्स अथवा COM सभेय 20ने आवृत्तियन्नु युनाइटेड अरब एमिरेट्स नेतृत्व में वीडियो कॉन्फ्रेंस डिसेंबर 17 रंदु नडेयितु। इधर थीम नोडिदरे हिंदू महासागर हंचित भाग्य समृद्धिय हादियन्नु उत्तेजिसुवुदु। यूएई विदेशांग व्यवहार अंतर्राष्ट्रीय सहकार सचिव शेख अब्दुल्ला बिन जयद अल नह्यान अवरु COM 20 अन्नु उद्घाटिसिदरु। 2019-21 COM अवधियल्ली यूएई नवंबर 2019 IORA चेयर स्थानवन्नु वहिसिकोंडितु। भारतद नियोगद नेतृत्वन्नु विदेशांग व्यवहारगळ सचिवालयद श्री वि मुरळीधरन वहिसिद्दरु। हाकर संस्कृतिगळन्नु युनेस्को दिंद समुदाय भोजन कूटद प्रातिनिधिक पट्टियल्ली सेरिसलागिदे। ಇದು ಯಾವ ದೇಶದ ಜನಪ್ರಿಯ ಆಚರಣೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಸಿಂಗಾಪುರ್। ಸಿಂಗಾಪುರದ ಬೀದಿ ಬದಿಯ ಆಹಾರ ಸಂಸ್ಕೃತಿಯನ್ನು ಯುನೆಸ್ಕೋ ತನ್ನ ಪ್ರತಿಷ್ಠಿತ ಇನ್ ಟಾಂಸಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯೂಮಿನಿಟಿ ಎಂಬ ಪ್ರತಿಷ್ಠಿತ ಪಟ್ಟಿಯಲ್ಲಿ ಸೇರಿಸಿದೆ। ದಿ ಹಾಕರ್ ಕಲ್ಚರ್ ಬಹುಸಾಂಸ್ಕೃತಿಕ ನಗರ ಪರಿಸರದಲ್ಲಿ ಬೀದಿ ಬದಿಯ ಅಡುಗೆ ಮತ್ತು ಪಾಕ ಪದ್ಧತಿಗಳ ಒಂದು ಜನಪ್ರಿಯ ಸಿಂಗಾಪುರ ಶೈಲಿಯಾಗಿದೆ। ಚೀನಿ, ಮಲಯ, ಭಾರತೀಯ ಮುಂತಾದ ಸಂಸ್ಕೃತಿಗಳಿಂದ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುವ ಸ್ಟಾಲ್ಗಳು ನೈಸರ್ಗಿಕವಾಗಿ ಗಾಳಿಯಾಡದ ಆವರಣಗಳಾಗಿವೆ। ಭಾರತದ ಮೊದಲ ಅತ್ಯಾಧುನಿಕ ಹೈಪರ್ಸಾನಿಕ್ ವಿಂಡ್ ಟನೆಲ್ ಅಥವಾ HWT ಪರೀಕ್ಷಾ ಸೌಲಭ್ಯವನ್ನು ಯಾವ ನಗರದಲ್ಲಿ ಆರಂಭಿಸಲಾಗಿದೆ? करेक्ट आंसर ऑप्शन बी हैदराबाद। केंद्र रक्षणा सचिव श्री राजनाथ सिंग 2020 डिसेंबर 19 रंदु हैदराबाद डीआरडीओ अत्याधुनिक हाइपरसोनिक विंड टनल अथवा HWT परीक्षा केंद्र उद्घाटिसिदरु। अत्याधुनिक HWT टेस्ट सौलभ्यवु अमेरिका मत्तु रश्या नंतर ಭಾರತವು ವಿಶ್ವದ ಏಕೈಕ ಮೂರನೇ ರಾಷ್ಟ್ರವಾಗಿ ಗಾತ್ರ ಮತ್ತು ಸಾಮರ್ಥ್ಯದಲ್ಲಿ ಇಷ್ಟೊಂದು ದೊಡ್ಡ ಸೌಲಭ್ಯವನ್ನು ಹೊಂದಿದೆ। ಗ್ರಾಮೀಣ ಪ್ರದೇಶಗಳಲ್ಲಿ ಭೂ ಸಂಬಂಧಿತ ವಿವಾದಗಳನ್ನು ತಡೆಗಟ್ಟಲು ಯಾವ ರಾಜ್ಯವು ವರಸತ್ ಅಭಿಯಾನವನ್ನು ಆರಂಭಿಸಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಉತ್ತರ ಪ್ರದೇಶ। ಉತ್ತರ ಪ್ರದೇಶ ಸರ್ಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ತಿ ಮತ್ತು ಭೂ ಸಂಬಂಧಿತ ವಿವಾದಗಳನ್ನು ನಿಯಂತ್ರಿಸಲು ವರಾಸತ್ ಎಂಬ ವಿಶೇಷ ಅಭಿಯಾನವನ್ನು ಹಮ್ಮಿಕೊಂಡಿದೆ। ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಭೂ ಸಂಬಂಧಿತ ಸಮಸ್ಯೆಗಳನ್ನು ಕೊನೆಗಾಣಿಸಲು ಮತ್ತು ಭೂ ಮಾಫಿಯಾದ ಮೂಲಕ ಭೂ ಮಾಫಿಯಗಳು ನಡೆಸುವ ಶೋಷಣೆಯನ್ನು ತೊಡೆದುಹಾಕುವ ಉದ್ದೇಶವನ್ನು ಹೊಂದಿರುವ ಈ ಅಭಿಯಾನವು ಇದೇ ಮೊದಲ ಬಾರಿಗೆ ಈ ರೀತಿಯ ಅಭಿಯಾನಗಳನ್ನು ಮಾಡುತ್ತಿದೆ। ಎರಡು ತಿಂಗಳ ಅವಧಿಯ ಈ ವಿಶೇಷ ಅಭಿಯಾನವು 2020 ಫೆಬ್ರವರಿ 15 ರವರೆಗೆ ಮುಂದುವರಿಯಲಿದೆ। 2020 ಜಾಗತಿಕ ತಂತ್ರಜ್ಞಾನ ಶೃಂಗಸಭೆ ಇತ್ತೀಚೆಗೆ ನಡೆಯಿತು। ವಾರ್ಷಿಕ ಕಾರ್ಯಕ್ರಮ ಯಾವ ಸಚಿವಾಲಯದಿಂದ ಆಯೋಜಿಸಲಾಗುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್
ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವಾರ್ಷಿಕ ಜಾಗತಿಕ ತಂತ್ರಜ್ಞಾನ ಶೃಂಗಸಭೆಯ 5ನೇ ಆವೃತ್ತಿಯನ್ನು ಡಿಸೆಂಬರ್ 14ರಿಂದ ಡಿಸೆಂಬರ್ 18 2020ರವರೆಗೆ ಭಾರತ ಸರ್ಕಾರದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಕಾರ್ನೆಗಿ ಇಂಡಿಯಾ ಸಹಯೋಗದೊಂದಿಗೆ ಆಯೋಜಿಸಿತ್ತು 2020ರ ಜಿಟಿಎಸ್ ನ ಥೀಮ್ ಏನೆಂದರೆ ದಿ ಜಿಯೋಪಾಲಿಟಿಕ್ಸ್ ಆಫ್ ಟೆಕ್ನಾಲಜಿ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಡಾಕ್ಟರ್ ಕೆ ವಿಜಯ ರಾಘವನ್ ಅವರು ಮಾತನಾಡಿದರು ಹತ್ತಿ ಉತ್ಸವ 2020 ಯಾವ ನಗರದಲ್ಲಿ ನಡೆಯಿತು ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಢಾಕಾ ಢಾಕಾದಲ್ಲಿ ಎರಡನೇ ಬಾಂಗ್ಲಾದೇಶ ಭಾರತ ಹತ್ತಿ ಉತ್ಸವ ನಡೆಯಿತು ಬಾಂಗ್ಲಾದೇಶ ಕಾಟನ್ ಅಸೋಸಿಯೇಷನ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಖಾಸಗಿ ಉದ್ಯಮ ಮತ್ತು ಬಂಡವಾಳ ಹೂಡಿಕೆ ಸಲಹೆಗಾರ ಸಲ್ಮಾನ್ ಎಫ್ ರೆಹಮಾನ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಎಂದು ಪತ್ರಿಕಾ ಪ್ರಕಟಣೆ ತಿಳಿಸಿದೆ ಸೆಣಬು ಮತ್ತು ಜವಳಿ ಸಚಿವ ಗೋಲಂ ದಸ್ತಗಿರಿ ಗಾಜಿ ವಿದೇಶಾಂಗ ಸಚಿವ ಶಹರಿಯಾರ್ ಆಲಂ ಬಾಂಗ್ಲಾದೇಶ ವಾಣಿಜ್ಯ ಮತ್ತು ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷ ಶೇಖ್ ಫಜಲ್ ಫಾಹಿಂ ಬಾಂಗ್ಲಾದೇಶದ ಜವಳಿ ಗಿರಣಿಗಳ ಸಂಘದ ಅಧ್ಯಕ್ಷ ಮೊಹಮ್ಮದ್ ಅಲಿ ಖೊಕೊನ್ ಭಾರತ ಬಾಂಗ್ಲಾದ ವಾಣಿಜ್ಯ ಮತ್ತು ಕೈಗಾರಿಕಾ ಅಧ್ಯಕ್ಷ ಅಬ್ದುಲ್ ಮಟ್ಲೂಬ್ ಅಹಮದ್ ಇಂಡಿಯನ್ ಕಾಟನ್ ಅಸೋಸಿಯೇಷನ್ ಅಧ್ಯಕ್ಷ ಮಹೇಶ್ ಸರದ ಬಾಂಗ್ಲಾದೇಶ ಕಾಟನ್ ಅಸೋಸಿಯೇಷನ್ ಅಧ್ಯಕ್ಷ ಸುಲ್ತಾನ್ ರಿಯಾದ್ ಚೌಧರಿ ಉತ್ಸವ ಸಂಘಟನಾ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಅಯೂಬ್ ಅವರು ಮಾತನಾಡಿದರು ಅಗ್ನಿ ಸುರಕ್ಷತಾ ದೃಢೀಕರಣ ಪ್ರಕ್ರಿಯೆಯನ್ನು ಆಧುನೀಕರಣಗೊಳಿಸುವ ಮೊದಲ ರಾಜ್ಯ ಯಾವುದು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಗುಜರಾತ್ ಕಟ್ಟಡಗಳಿಗೆ ಅಗ್ನಿ ಸುರಕ್ಷತಾ ಪ್ರಮಾಣೀಕರಣಗಳ ಅನುಮೋದನೆ ಮತ್ತು ನವೀಕರಣಕ್ಕಾಗಿ ಒಂದು ಹೊಸ ಕಾರ್ಯವಿಧಾನವನ್ನು ಗುಜರಾತ್ನಲ್ಲಿ ಅಗ್ನಿ ಸುರಕ್ಷತಾ ಸಿಒಪಿ ಎಂದು ಉಲ್ಲೇಖಿಸಲಾದ ಪೋರ್ಟಲ್ ಮೂಲಕ ಆನ್ಲೈನ್ ಮೂಲಕ ತರಲಾಗುತ್ತದೆ ಜನವರಿ 26ರಿಂದ ಈ ವ್ಯವಸ್ಥೆ ಜಾರಿಯಾಗುವ ಸಾಧ್ಯತೆ ಇದ್ದು ನವೆಂಬರ್ 27ರಂದು ರಾಜ್ಕೋಟ್ನಲ್ಲಿ ನಡೆದ ಅಗ್ನಿ ಅನಾಹುತದಲ್ಲಿ ಹಲವು ಮಂದಿ ಮೃತಪಟ್ಟಿದ್ದಾರೆ ಅಗ್ನಿ ಸುರಕ್ಷಾ ದೃಢೀಕರಣದ ಅನುಮೋದನೆ ಮತ್ತು ನವೀಕರಣವು ಕೇವಲ ಅಗ್ನಿ ಸುರಕ್ಷತಾ ಸಿಒಪಿ ಅಥವಾ ಅಗ್ನಿ ಸುರಕ್ಷತಾ ಅನುಸರಣೆ ಪೋರ್ಟಲ್ನಲ್ಲಿ ಮಾತ್ರ ಪೂರ್ಣಗೊಳ್ಳುತ್ತದೆ ಮತ್ತು ಇದು ಫೈರ್ ಸೇಫ್ಟಿ ಆಫೀಸರ್ಸ್ ಅನುಮತಿ ಮತ್ತು ನವೀಕರಣದವರೆಗೆ ಸಂಪೂರ್ಣ ಆಯ್ಕೆಗಳನ್ನು ಆನ್ಲೈನ್ ವೆಚ್ಚದೊಂದಿಗೆ ಒದಗಿಸಬಹುದು ಎಂದು ಸಿಎಂ ವಿಜಯ್ ರೂಪಾನಿ ಅವರು ಹೇಳಿದ್ದಾರೆ ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ ಫಸ್ಟ್ ಕ್ವಶನ್ ಯಾವ ಭಾರತೀಯ ಫುಟ್ಬಾಲ್ ಆಟಗಾರರನ್ನು ಸಿಕ್ಕಿಂ ಸ್ನೈಪರ್ ಎಂದು ಕರೆಯಲಾಗುತ್ತದೆ ಫ್ರೆಂಡ್ಸ್ ಇದಕ್ಕೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಕುಡ್ದಂಡಿ ನಾಚ್ ಎಂಬುದು ಯಾವ ರಾಜ್ಯದ ಜಾನಪದ ನೃತ್ಯ ಫ್ರೆಂಡ್ಸ್ ಇದಕ್ಕೆ ಆಪ್ಷನ್ ಡಿ ಕರೆಕ್ಟ್ ಆಗಿದೆ ಆನ್ಸರ್ ಇಂದಿನ ಪ್ರಶ್ನೆ ಫಸ್ಟ್ ಕ್ವಶನ್ ಪೋಲೆಂಡ್ನ ರಾಷ್ಟ್ರೀಯ ಕ್ರೀಡೆ ಯಾವುದು ಸೆಕೆಂಡ್ ಕ್ವಶನ್ ಅಯೋಧ್ಯೆಯು ಯಾವ ನದಿಯ ದಡದಲ್ಲಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಡೈಲಿ ಕರೆಂಟ್ ಅಫೇರ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು